ನೀವು ಶಾಲೆಯಲ್ಲಿ ಫಸ್ಟ್ ಬರದೇ ಇದ್ರೆ ನಿಮ್ಮ ಭವಿಷ್ಯ ದೊಡ್ಡ ರೀತಿಯಲ್ಲೇ ತೆರೆದುಕೊಳ್ಳುತ್ತೆ. ಆಗ ನೀವು ನಿಜವಾಗ್ಲೂ ನೋಡಬಹುದು ನನ್ನ ಜೀವನದಲ್ಲಿ ನಾನು ಏನ್ ಮಾಡಬಹುದು. ಐವರ ತಂಡ ಮಾಡ್ಕೊಳ್ಳಿ, ಅವರವರೇ ಟ್ಯೂಷನ್ಸ್ ಕೊಟ್ಕೋಬೇಕು. ಜನ ಜೀವನದ ಪ್ರತಿಯೊಂದು ವಿಷಯವನ್ನು ಈ ರೀತಿಯಲ್ಲಿ ನೋಡ್ತಿದ್ದಾರೆ. ಪರೀಕ್ಷೆ ಅಂದ್ರೆ ಲೂಸ್ ಮೋಷನ್ ಶುರುವಾಗೋದು. ಇದು ನನಗೆ ಚೆನ್ನಾಗಿ ಗೊತ್ತು, ಯಾಕಂದರೆ ನನ್ನ ಅಣ್ಣ ಮೈಸೂರಲ್ಲಿ ಒಂದು ಮೆಡಿಕಲ್ ಶಾಪ್ ಇಟ್ಟಿದ್ರು. ಪರೀಕ್ಷೆ ಬಂತು ಅಂದರೆ ಎಲ್ಲರೂ ಬಂದು ಭೇದಿ ನಿಲ್ಲಿಸೋ ಮಾತ್ರೆ ತಗೊಂಡು ಪರೀಕ್ಷೆಗೆ ಹೋಗ್ತಿದ್ರು. ಇಲ್ಲದಿದ್ರೆ ಭೇದಿ ಆಗೋದು ಪರೀಕ್ಷೆ ಹಾಲಲ್ಲಿ. ಯಾಕಿದು? ಅವರು ಕೆಲಸಕ್ಕೆ ಹೋಗ್ಬೇಕಾದ್ರೂ ಅದೇ ಆಗತ್ತೆ, ಮದುವೆ ಮಾಡಿಕೊಂಡ್ರೂ ಅದೇ ಆಗತ್ತೆ, ಹೀಗೆ ಆಗ್ತಿರುತ್ತೆ. ಎಲ್ಲದಕ್ಕೂ ಸಿಕ್ಕಾಪಟ್ಟೆ ಹೆದರ್ತಾರೆ. ಅದ್ಯಾಕಂದ್ರೆ ಅವರು ಸಿದ್ಧರಾಗಿರಲ್ಲ ಅಲ್ವಾ? ಹೆದರೋದಿಕ್ಕೆ ಇರೋ ಏಕೈಕ ಕಾರಣ ಅಂದರೆ ನನ್ನ ಸುತ್ತ ಇರೋ ಕೆಲವ್ರ ಜೊತೆ ಮಾತಾಡ್ತಿದ್ದೆ. ಇಲ್ಲಿ ಕಳೆದ 3 ಸರ್ತಿ ನಾವು ಹೆಲಿಕಾಪ್ಟರ್ನ ಬಾಡಿಗೆ ತಗೊಂಡಾಗ ಪ್ರತಿ ಸರ್ತಿನೂ ಬೇರೆ ಬೇರೆ ಪೈಲಟ್ಗಳು, ಅವರನ್ನು ನೋಡ್ತೀನಿ, ಅವರು ಸಿಕ್ಕಾಪಟ್ಟೆ ನರ್ವಸ್. 3,000 ಗಂಟೆಗಳ ಹಾರಾಟ ಮಾಡಿದ್ದಾರೆ, ನಾನೋ ಬರೀ 100 ಗಂಟೆಗಳ ಪೈಲಟ್. ನಾನು ಆನಂದದಿಂದ ಹಾರಿಸ್ತೀನಿ, ಕಿಂಚಿತ್ತೂ ಭಯ ಇಲ್ಲದೆ. ನಮ್ಮವರು ಒಮ್ಮೆ ಅಮೆರಿಕಾದಲ್ಲಿರೋ ನನ್ನ ಶಿಕ್ಷಕನ ಸಂದರ್ಶನ ನಡೆಸಿದರು. ಸದ್ಗುರುಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು, ಅವರು ಒಳ್ಳೆ ವಿದ್ಯಾರ್ಥಿ ಆಗಿದ್ರಾ ಅಂತೆಲ್ಲ ಕೇಳಿದರು. ಅವರು ಅಂದರು, ಅವರ ಬಗ್ಗೆ ನನಗಿರೋ ಒಂದೇ ಚಿಂತೆ ಅಂದರೆ ಅವರಿಗೆ ಸಾವಿನ ಭಯ ಇದ್ದಾಗ ತೋರಲ್ಲ. ಹಾಗಂದ್ರೇನು ಅಂತ ಕೇಳಿದರು. ಎಂಜಿನ್ ಆಫ್ ಮಾಡಿದ್ರು ಅವರು ನಗ್ನಗ್ತಾ ಮಾಡಬೇಕಿರೋದನ್ನು ಮಾಡ್ತಾರೆ. ಈ ತರಬೇತಿಯ ಒಂದು ದೊಡ್ಡ ವಿಷಯ ಅಂದರೆ ಆಟೋ ರೊಟೇಷನ್, ಅಂದರೆ ಎಂಜಿನ್ ಆಫ್ ಮಾಡಿ ಎಂಜಿನ್ ಸಹಾಯ ಇಲ್ಲದೆ ಲ್ಯಾಂಡ್ ಮಾಡೋದು. ಎಮರ್ಜೆನ್ಸಿಗೆ ತರಬೇತಿ, ಅದಕ್ಕೇನು ಅಗತ್ಯ ಅಂತ ನಿಮಗೆ ಅರ್ಥ ಮಾಡಿಸೋದಕ್ಕೆ, ನಾವು ಹಾರಿಸೋ ತರಬೇತಿ ವಾಹನದ ಎಂಜಿನ್ ಆಫ್ ಆದರೆ ನಿಮಗದು ಗೊತ್ತಾಗೋದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ನೀವು ಹಾರ್ತಾ ಇರ್ತೀರ, ಎಂಜಿನ್ ಫೇಲ್ ಆದರೆ ಎಂಜಿನ್ ಫೇಲ್ ಆಗಿದೆ ಅಂತ ನಿಮ್ಮ ಗಮನಕ್ಕೆ ಬರೋದಕ್ಕೆ 2-3 ಸೆಕೆಂಡ್ಗಳು ಬೇಕಾಗತ್ತೆ. ಯಾಕಂದರೆ ರೋಟರ್ ಏನೋ ಶಬ್ದ ಮಾಡ್ತಿರತ್ತೆ, ಒಂದು ನಿರ್ದಿಷ್ಟ ಕಂಪನ ಮಾಯವಾಗತ್ತಷ್ಟೆ. ಆಲ್ಟಿಮೀಟರ್ ತೋರಿಸುತ್ತೆ ನಿಜ, ಆದರೆ ಮೀಟರ್ ನೋಡಿದ್ರೆ ಯಾರ ಜೊತೆನೋ ಮಾತಾಡ್ತಿದ್ದು ಆ ಕಂಪನನ ಮಿಸ್ ಮಾಡಿದರೆ ಎಂಜಿನ್ ಫೇಲ್ ಆಗಿದೆ ಅಂತ ಕೂಡ ಗೊತ್ತಾಗಲ್ಲ. ಆದರೆ ಹೆಚ್ಚು ಅಂದರೆ ನಿಮಗೆ 7 ಸೆಕೆಂಡ್ಗಳಿರುತ್ತೆ, ಬರೀ 7 ಸೆಕೆಂಡ್ಗಳೇ ಇರೋದು 3 ಪ್ರಮುಖ ಮೆನೋವರ್ಗಳನ್ನು ಮಾಡೋದಕ್ಕೆ. ಆ 7 ಸೆಕೆಂಡ್ಗಳಲ್ಲಿ ಆ 3 ಮಾಡದಿದ್ರೆ ನೀವು ಸತ್ತಂತೆ, ನಿಮ್ಮ ಕೊನೆಯ ಹಾರಾಟವನ್ನು ಆನಂದಿಸಬಹುದು. ಹಾಗಾಗಿ ತರಬೇತಿಯ ಒಂದು ಭಾಗ ಏನಂದರೆ ಯಾವುದೇ ಮುನ್ಸೂಚನೆ ಇಲ್ಲದೆ ಎಂಜಿನ್ ಆಫ್ ಮಾಡಿಬಿಡ್ತಾರೆ. ಆಗ ನಾನು ಏನು ಮಾಡಬೇಕೋ ಮಾಡ್ತೀನಿ, ಎಂಜಿನ್ ಫೇಲ್ ಆದಾಗ ನನಗೆ ಖುಷಿ. ಆ ರೀತಿ 100ಕ್ಕೂ ಹೆಚ್ಚು ಲ್ಯಾಂಡಿಂಗ್ಗಳನ್ನು ಮಾಡಿದೆ. ಅದಕ್ಕೆ ಅವರಿಗೆ ಭಯ ಇಲ್ದಿರೋದೇ ನನ್ನ ಚಿಂತೆ ಅಂತಂದರು. ನಾನಂದೆ, ಇದು ನಮ್ಮ ತಂದೆದು ಸಮಸ್ಯೆ ಆಗಿತ್ತು, ನಿಮ್ಮದು ಮಾತ್ರ ಅಲ್ಲ. ನನ್ನ ತಂದೆ ತಲೆ ಚೆಚ್ಚಿಕೊಂಡು ಈ ಹುಡುಗಂಗೆ ಭಯನೇ ಇಲ್ಲ, ಅವನಿಗೇನಾಗತ್ತೋ ಅಂತಿದ್ರು. ಭಯ ಯಾಕೊಂದು ಅರ್ಹತೆ ಅಂತ ನನಗೆ ಅರ್ಥನೇ ಆಗಿಲ್ಲ. ಭಯ ಯಾಕೊಂದು ಅರ್ಹತೆ? ಅರಿವು ಒಂದು ಅರ್ಹತೆ, ಚುರುಕುತನ ಒಂದು ಅರ್ಹತೆ, ಜ್ಞಾನ ಒಂದು ಅರ್ಹತೆ, ಭಯ ಯಾಕೊಂದು ಅರ್ಹತೆ? ನಿಮಗೆ ಪರೀಕ್ಷೆ ಬಗ್ಗೆ ಸಿಕ್ಕಾಪಟ್ಟೆ ಭಯ ಇದ್ರಷ್ಟೇ ಅದನ್ನು ಚೆನ್ನಾಗಿ ಮಾಡ್ತೀರಾ? ನಿಮಗೆ ಇಂಟರ್ವ್ಯೂ ಬಗ್ಗೆ ಭಯ ಇದ್ರಷ್ಟೇ ಅದನ್ನು ಚೆನ್ನಾಗಿ ಮಾಡ್ತೀರಾ? ಮದುವೆ ಬಗ್ಗೆ ಭಯ ಇದ್ರಷ್ಟೇ ಅದರಲ್ಲಿ ಚೆನ್ನಾಗಿ ಇರ್ತೀರಾ? ಜನ ಎಲ್ಲವನ್ನೂ ಈ ರೀತಿ ನೋಡ್ತಿದ್ದಾರೆ, ಅದರಿಂದ ಏನು ಪ್ರಯೋಜನ? ಇದು ಯಾಕೆ ಹೀಗಂದರೆ ಬೋರ್ಡ್ ಎಕ್ಸಾಮ್ ಮುಂದೇನಾಗತ್ತೆ, ನನ್ನ ಭವಿಷ್ಯ ಅಂತ್ಕೋತೀರಾ. ನೀವು ಶಾಲೆಯಲ್ಲಿ ಫಸ್ಟ್ ಬರದೇ ಇದ್ರೆ ನಿಮ್ಮ ಭವಿಷ್ಯ ದೊಡ್ಡ ರೀತಿಯಲ್ಲೇ ತೆರೆದುಕೊಳ್ಳುತ್ತೆ, ಯಾಕಂದರೆ ಆಗ ತುಂಬ ಅವಕಾಶಗಳಿರುತ್ತವೆ. ನಿಮಗೆ 99% ಬಂದರೆ ನೀವು ಮೆಡಿಕಲ್ ಕಾಲೇಜ್ ಸೇರ್ಕೋತೀರಾ.
ಅಥವಾ ನಿಮಗೆ 90% ಬಂದರೆ ಇಂಜಿನಿಯರಿಂಗ್ ಸೇರ್ಕೋತೀರಾ. ಅದೇ ನಿಮಗೆ 65% ಬಂದರೆ ನಿಮ್ಮ ಜೀವನ ತೆರೆದುಕೊಳ್ಳುತ್ತೆ. ಆಗ ನೀವು ನಿಜವಾಗ್ಲೂ ನೋಡಬಹುದು, ನನ್ನ ಜೀವನದಲ್ಲಿ ನಾನು ಏನು ಮಾಡಬಹುದು. ಶಿಕ್ಷಕರೆಲ್ಲ ಒದ್ದಾಡ್ತಿದ್ದಾರೆ, ಸದ್ಗುರು ಇಡೀ ಶಾಲೆನ ಹಾಳು ಮಾಡ್ತಿದ್ದಾರೆ. ನಿಮ್ಮಲ್ಲಿ 10ನೇ ಮತ್ತು 12ನೇ ಕ್ಲಾಸ್ ಬೋರ್ಡ್ ಎಕ್ಸಾಮ್ ಬರೆಯೋರು, ನೀವೇನು ಮಾಡಬೇಕಂದ್ರೆ, ಶಿಕ್ಷಕರು ಮಾಡ್ತಾರೋ ಇಲ್ವೋ ಅದನ್ನು ಬಿಟ್ಟುಬಿಡಿ, ನೀವು ವಿದ್ಯಾರ್ಥಿಗಳು ಸಿಲೆಬಸ್ನ ಮುಗಿಸಿ ಅಕ್ಟೋಬರ್ ಕೊನೆಯಾಗೋ ಅಷ್ಟರಲ್ಲಿ ಪರೀಕ್ಷೆಗೆ ಸಿದ್ಧರಾಗಬೇಕು. ಆಯ್ತಾ? ಅಕ್ಟೋಬರ್ ಕೊನೆಗೆ ನೀವು ಪರೀಕ್ಷೆಯನ್ನು ಆರಾಮಾಗಿ ಬರೆಯೋ ಥರ ಆಗಬೇಕು. ನಿಮಗೆ ಭಯ ಇದ್ದರೆ ಅಕ್ಟೋಬರ್ನಲ್ಲಿ ಭಯ ಪಟ್ಕೊಳ್ಳಿ, ನವೆಂಬರ್ನಲ್ಲಿ ನಿಮಗೆ ಇನ್ನೊಂದು ಪರೀಕ್ಷೆ ಕೊಡ್ತೀವಿ. ಅದನ್ನು ಆರಾಮಾಗಿ ಮಾತ್ರೆ ತಗೊಳ್ಳದೆ ಬರೀಬಹುದು. ಡಿಸೆಂಬರ್ನಲ್ಲಿ ಇನ್ನೆರಡು ಪರೀಕ್ಷೆ ಮಾಡ್ತೀವಿ, ಬರೀರಿ. ಜನವರಿಯಲ್ಲಿ ಆಟ ಆಡಿ, ಫೆಬ್ರವರಿಯಲ್ಲಿ ಸ್ವಲ್ಪ ರಿವೈಸ್ ಮಾಡಿ, ಶಾಲೆಯ ಕೊನೆ ವರ್ಷ ಆನಂದಿಸಿ. ಮಾರ್ಚ್ನಲ್ಲಿ ಪರೀಕ್ಷೆ ಬಂದಾಗ ನೀವು ಇದನ್ನು ಈಗಾಗಲೇ 5 ಸರ್ತಿ ಮಾಡಿದ್ದೀರಾ. ಡಿಸೆಂಬರ್ಗೆ ನಿಮಗೆ ಅದೇ ಪರೀಕ್ಷೆಯನ್ನು 5 ಸರ್ತಿ ಬರೆದು ಬೋರ್ ಆಗಿರಬೇಕು. ಅಂದರೆ ನೀವು ಬೋರ್ಡ್ ಎಕ್ಸಾಮ್ಸ್ಗೆ ಸಿದ್ಧರು. 10, 12ನೇ ತರಗತಿಯವರು 5 ತಂಡ ಮಾಡಿಕೊಳ್ಳಿ, ಅವರು ಒಟ್ಟಾಗಿ ಕಲಿಬೇಕು. ಬೇರೆ ಬೇರೆ ಸಬ್ಜೆಕ್ಟ್ಸ್ನಲ್ಲಿ ಹುಷಾರಾಗಿರೋರು ಒಟ್ಟಿಗೆ ಇರೋ ರೀತಿಯಲ್ಲಿ ಮಾಡಿ, ಅವರವರೇ ಟ್ಯೂಷನ್ಸ್ ಕೊಟ್ಕೋಬೇಕು, ಶಿಕ್ಷಕರು ಸಹಾಯ ಮಾಡಬೇಕು. ನೋಡಿ, ಯಾರೇ ಆಗಲಿ, ನೀವು ಹೊಸದನ್ನೇನಾದರೂ ಕಲಿತರೆ, ಗೊತ್ತಿಲ್ಲದೆ ಇರೋದು ನಿಮಗೆ ಗೊತ್ತಾದರೆ ನಿಮಗೆ ಸಂತೋಷ ಆಗತ್ತಾ ದುಃಖ ಆಗತ್ತಾ? ಸಂತೋಷ ಅಲ್ವಾ? ಮನುಷ್ಯರ ಬುದ್ಧಿಗೆ ಇದು ಸಹಜ. ತಿಳಿದೇ ಇರೋದೇನೋ ಅರ್ಥ ಆದರೆ ನಿಮಗೆ ಸಂತೋಷ ಆಗತ್ತೆ. ಮತ್ತು ಯಾಕೆ ಇದನ್ನು ಹೆಣಗಾಡ್ತ ಮಾಡಬೇಕು? ಬೋರ್ಡ್ ಎಕ್ಸಾಮ್, ಬೋರ್ಡ್ ಎಕ್ಸಾಮ್. ನಿಮಗೆ ಗೊತ್ತಿದ್ದರೆ ತಪ್ಪಾಗಿ ಬರೀತೀರಾ? ಇಲ್ಲ, ಕೇವಲ ಪರೀಕ್ಷೆಗೋಸ್ಕರ ನೆನಪಿಟ್ಕೊಳ್ಳೋದಕ್ಕೆ ಯತ್ನಿಸಿದರೆ ನೀವು ತಪ್ಪಾಗಿ ಬರೀಬಹುದು. ಬರೀ ಪರೀಕ್ಷೆಗೋಸ್ಕರ ನೆನಪಿಟ್ಕೊಳ್ಳೋದು ಅಂದರೆ ನೀವು ವಂಚಕರು. ಅರ್ಥ ಆಗ್ತಿದೆಯಾ? ನಿಮಗೆ ನೆನಪಿಟ್ಕೋಬೇಕಷ್ಟೇ, ಒಂದು ದಿನಕ್ಕೆ ಜನರನ್ನು ವಂಚಿಸಿ ಪಾಸಾದೆ ಅನ್ನೋದಕ್ಕೆ. ಆಮೇಲೆ ನಿಮಗೇನೂ ಗೊತ್ತಿರಲ್ಲ, ನೀವು ಕಲ್ತಿರೋದು ವಂಚನೆಯನ್ನು. ಜೀವನವನ್ನು ವಂಚನೆಯಿಂದ ಆರಂಭಿಸಬೇಡಿ, ಅದು ಒಳ್ಳೆಯದಲ್ಲ, ಅದು ಜೀವನಕ್ಕೆ ಒಳ್ಳೆಯ ಬುನಾದಿ ಅಲ್ಲ. ಹೇಗೋ 100ಕ್ಕೆ 100 ತೆಗೆಯೋದು, ಒಂದು ದಿನಕ್ಕೋಸ್ಕರ ನೆನಪಿಟ್ಕೊಂಡು ಪರೀಕ್ಷೆಯಲ್ಲಿ ಅದನ್ನು ವಾಂತಿ ಮಾಡೋದು ವಂಚನೆ ಅಲ್ವಾ? ಶಿಕ್ಷಣದ ಉದ್ದೇಶವನ್ನೇ ಸೋಲಿಸ್ತಿದೆ ಅಲ್ವಾ? ನಮಗೇನೋ ತಿಳಿದಿರೋದ್ರಿಂದ ನಾವು ಮುಂದಿನ ತರಗತಿಗೆ ಹೋಗಬೇಕು. ಹೇಗೋ ಪರೀಕ್ಷೆನ ಶಿಕ್ಷಕರನ್ನು ವಂಚಿಸಿ ಮುಂದಿನ ತರಗತಿಗೆ ಹೋಗೋದಲ್ಲ. ಇದಕ್ಕೇನು ಅರ್ಥ ಇದೆ? ಏನೂ ಅರ್ಥ ಇಲ್ಲ. ನಿಮ್ಮ ಜೀವನವನ್ನು ವಂಚನೆಯಿಂದ ಆರಂಭಿಸಬೇಡಿ. ನಿಮ್ಮ ಬಗ್ಗೆ ಯಾರು ಏನು ಯೋಚಿಸ್ತಾರೆ ಅನ್ನೋದು ಮುಖ್ಯ ಅಲ್ಲ. ಮುಖ್ಯವಾದ ವಿಷಯ ನೀವು ನಿಮ್ಮ ಸತ್ಯನಿಷ್ಠೆನ ಕಾಪಾಡಿಕೊಳ್ಳೋದು. ಇದು ಮನುಷ್ಯರಿಗೆ ತುಂಬ ಮುಖ್ಯ, ನನ್ನನ್ನು ನಂಬಿ. ಇದು ಯಾರನ್ನೋ ವಂಚಿಸೋ ಬಗ್ಗೆ ಅಲ್ಲ, ಬೇರೆಯವರಿಗಿಂತ ಲೇಸಾಗಿರೋದ್ರ ಬಗ್ಗೆ ಅಲ್ಲ. ನಾನಿಲ್ಲಿದ್ದೀನಿ, ಇಲ್ಲಿರಬೇಕಾದ್ರೆ ನನ್ನ ಸಮಯವನ್ನು ಸದುಪಯೋಗ ಮಾಡ್ತೀನಿ, ನನ್ನ ಕೈಲಾದಷ್ಟು ಮಾಡ್ತೀನಿ ಅಷ್ಟೇ. ಇದನ್ನು ಯಾರೋ ಅನುಮೋದಿಸ್ತಾರೆ ಅಥವಾ ಅನುಮೋದಿಸೋದಿಲ್ಲ ಅನ್ನೋದು ಮುಖ್ಯ ಆಗಲ್ಲ. ಮತ್ತು ಯಾರಿಬ್ಬರೂ ಒಂದೇ ಸಮನಾಗಿಲ್ಲ. ಒಬ್ಬರು ಶಾಲೆಯಲ್ಲಿ ಕೊನೆ ಬೆಂಚಲ್ಲಿ ಕೂತಿರಬಹುದು, ಆದರೆ ಜೀವನದಲ್ಲಿ ಮೊದಲನೇ ಬೆಂಚ್ ಅವರಾಗಿರಬಹುದು. ಹಾಗಾಗಿ ಅದು ನಿರ್ಧಾರಕ ಅಂಶವಲ್ಲ. ನಿಮ್ಮ ಜೀವನದ ಪ್ರತಿಯೊಂದು ಘಟ್ಟದಲ್ಲೂ, ಶಾಲೆ ಕಾಲೇಜಿನಿಂದ ಹಿಡಿದು ಕೆಲಸದವರೆಗೂ, ಯಾರೋ ನಮ್ಮ ಹಿಂದೆ ಇದ್ದಾರೆ ಅಥವಾ ನಮ್ಮ ಕೆಳಗಿದ್ದಾರೆ ಅಂತ ಯೋಚಿಸ್ತಾ ಸಂತೋಷ ಪಡೋದು ಬೇಡ. ಬೇರೊಬ್ಬರ ವೈಫಲ್ಯವನ್ನು ನೀವು ಯಾಕೆ ಆನಂದಿಸಬೇಕು? ನಿಮಗೆ ಫಸ್ಟ್ ರ್ಯಾಂಕ್ನಿಂದ ಸಂತೋಷ ಆದರೆ ಅದರ ಅರ್ಥ ಅದೇ ಅಲ್ವಾ? ಹೌದೋ ಅಲ್ವೋ? ಬೇರೊಬ್ಬರ ವೈಫಲ್ಯವನ್ನು ಆನಂದಿಸೋದು ಒಂದು ರೋಗ. ನಿಮಗೆ ಗೊತ್ತಿರೋದನ್ನು ನೀವು ಆನಂದಿಸಬೇಕು, ನಿಮ್ಮ ಪರಿಶೋಧನೆಯನ್ನು ಆನಂದಿಸಬೇಕು, ತಿಳಿಯಬೇಕೆಂಬ ನಿಮ್ಮ ಹಂಬಲವನ್ನು ಆನಂದಿಸಬೇಕು. ಆನಂದಿಸಬೇಕಿರೋದು ಇದನ್ನು, ಇನ್ನೊಬ್ಬರಿಗಿಂತ ಒಂದು ಹೆಜ್ಜೆ ಮುಂದೆ ಇರೋದನ್ನಲ್ಲ.